it says ಚಂದನ ವಾಹಿನಿಯ ವೀಕ್ಷಕರಿಗೆಲ್ಲ ಭಾಗವತ ಸಪ್ತಾಹದ ನಾಲ್ಕನೇ ಅಂಕಣಕ್ಕೆ ನಮಸ್ಕಾರ ಪೂರ್ವಕ ಸ್ವಾಗತ ವಸುದೇವ ಸುತ ದೇವಂ ಕಂಸ ಚಾಣೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೀಕೃಷ್ಣನ ಜನನ ಆಗಿದೆ ಅವನನ್ನು ನಂದಗೋಪನ ವಶಕ್ಕೆ ಕೊಟ್ಟು ಅವನಿಗೆ ಜನಿಸಿದ್ದಂತಹ ಹೆಣ್ಣು ಶಿಶುವನ್ನು ತಂದು ವಸುದೇವ ದೇವಕಿಯ ಪಕ್ಕದಲ್ಲಿ ಮಲಗಿಸ್ತಾನೆ ಆಗ ಆ ಮಗು ಜೋರಾಗಿ ಅಳಕ್ಕೆ ಪ್ರಾರಂಭ ಮಾಡುತ್ತೆ ಆಗ ಕಾವಲಿನವ್ರಿಗೆಲ್ಲ ಎಚ್ಚರ ಆಗತ್ತೆ ಅದನ್ನು ಹೋಗಿ ತಕ್ಷಣ ಅವರು ಕಂಸನ್ಗೆ ಹೇಳ್ತಾರೆ ಈ ಥರ ದೇವಕಿಗೆ ಪ್ರಸವ ಆಗಿದೆ ಮಗು ಅಳ್ತಾ ಇದೆ ಅಂತ ಹೇಳಿ ಕೆಲವರು ಅಲ್ಲೇ ಹೋಗಿ ನೋಡ್ತಾರೆ ಕಂಸ ತಕ್ಷಣ ಬರ್ತಾನೆ ಬಂದು ಆ ಮಗುವನ್ನು ಎತ್ಕೊಳ್ತಾನೆ ಅದು ಹೆಣ್ಣು ಮಗು ಇವಳು ದೇವಕಿ ಕೇಳ್ಕೊಳ್ತಾಳೆ ಅವನನ್ನು ಪ್ರಾರ್ಥನೆ ಮಾಡ್ತಾಳೆ ಬೇಡ್ಕೊಳ್ತಾಳೆ ಬೇಡ ಅಣ್ಣ ಈ ಮಗು ಬಿಟ್ಬಿಡು ಬಿಟ್ಬಿಡು ಅಂತ ಆದರೂ ಅವನು ಕೇಳ್ದೇನೆ ಆ ಮಗುವನ್ನು ತಲೆಕೆಳಕಾಗಿ ಹಿಡ್ಕೊಂಡು ಅದು ಇನ್ನೂ ಕಣ್ಣು ತೆಗ್ದಿರಲ್ಲ ಕೂಸು ಅಂತಹ ಸಣ್ಣ ಶಿಶುವನ್ನೇ ಆಗ್ತಾನೆ ಜನಿಸಿದ ಶಿಶುವನ್ನ ತಲ್ಕೆಳಕಾಗಿ ಹಿಡ್ಕೊಂಡು ಬಂಡೆಗೆ ಅಪ್ಪಳಿಸ್ತಾನೆ ಅದು ಎಷ್ಟಾದರೂ ಶ್ರೀಕೃಷ್ಣನ ಯೋಗ ಮಾಯೆ ಅಲ್ವೇ ಅದು ಹೇಳತ್ತೆ ಅಯ್ಯೋ ಮೂಢ ಮೂರ್ಖ ಕಂಸ ನನ್ನನ್ಕೊಂಡು ನಿನ್ಗೇನಯ್ಯ ಪ್ರಯೋಜನ ನಿನ್ನ ಶತ್ರು ಅಥವಾ ನಿನಗೆ ಸೂಚಿಸಿದಂತೆ ನಿನ್ನನ್ನು ಕೊನೆಗಾಣಿಸುವಂತಹ ಶತ್ರು ಬೇರೆ ಕಡೆ ಬೆಳೆಸ್ ಬೆಳೀತಾ ಇದ್ದಾನೆ ನಿನ್ನ ಹಣೆ ಬರಹನ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಖಂಡಿತ ಇಲ್ಲ ಹಾಗಾಗಿ ನಿನ್ನ ಶತ್ರು ಅಲ್ಲಿ ಬೆಳೆ ಬೆಳೀತಾ ಇದ್ದಾನೆ ಬೇರೊಂದು ಕಡೆ ಬೆಳೀತಾ ಇದ್ದಾನೆ ಇಂಥ ಇನ್ಮೇಲಾದರೂ ಇಂತಹ ಹೀನ ಕೃತ್ಯಗಳನ್ನು ಮಾಡೋದು ಬಿಟ್ಬಿಡು ನೀಚ ಕೆಲಸ ಮಾಡಬೇಡ ಒಳ್ಳೆಯವನಾಗು ಅಂತ ಬುದ್ಧಿ ಹೇಳಿ ಅವಳು ಆಕಾಶಕ್ಕೆ ಹಾರುಬಿಡ್ತಾಳೆ ಅದನ್ನು ನೋಡಿ ಕಂಸ ಕಪಟ ನಾಟಕವನ್ನು ಆಡ್ತಾನೆ ತಂಗಿ ಭಾವನ ಹತ್ರ ಹೋಗಿ ಬಹಳ ವಿನಯದಿಂದ ಅವರನ್ನು ಕ್ಷಮೆ ಕೇಳ್ಕೊತಾನೆ ಅಯ್ಯೋ ನೋಡು ಈ ಥರ ಆಗೋಯ್ತು ಆಕಾಶವಾಣಿನೂ ಸುಳ್ಳಾಗತ್ತೆ ಅನ್ನೋವಂತಹ ವಿಚಾರ ನನಗೆ ಗೊತ್ತೇ ಇರಲಿಲ್ಲ ನಿಮ್ಮ ಏಳು ಮಕ್ಕಳನ್ನು ನಾನು ಕೊಂದುಬಿಟ್ಟಿದ್ದೀನಿ ಹಾಗಾಗಿ ಇದು ನನ್ನನ್ನು ದಯವಿಟ್ಟು ಕ್ಷಮಿಸ್ಬಿಡಿ ಅಂತ ಹೇಳಿ ಅವರನ್ನು ಸೆರೆಯಿಂದ ಬಿಡಿಸ್ತಾನೆ ಈ ಕಡೆ ನಂದಗೋಕುಲದಲ್ಲಿ ಯಶೋದೆಗೆ ಅವಳ ಪ್ರಸವ ಉಂಟಾದಾಗ ಆದಂತಹ ಆಯಾಸದಿಂದ ಅವಳಿಗೆ ಹುಟ್ಟಿದಂತಹ ಶಿಶು ಗಂಡೋ ಹೆಣ್ಣೋ ಅನ್ನೋದು ಗೊತ್ತಾಗಿರೋದಿಲ್ಲ ಆ ನಂತರ ಅಲ್ಲಿ ನೋಡ್ತಾಳೆ ಗಂಡು ಮಗು ಹುಟ್ಟಿರುತ್ತೆ ನಂದಗೋಪ ಅವರಿಗೆಲ್ಲ ಬಹಳ 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 ಖುಷಿ ಆಗುತ್ತೆ ಉತ್ಸವ ಮಾಡ್ತಾರೆ ನಂದ ನಂದಗೋಪ ಎಲ್ಲರಿಗೂ ಬ್ರಾಹ್ಮಣ ಮುಂತಾದವರನ್ನೆಲ್ಲ ದಾನದಿಗಳಿಂದ ತೃಪ್ತಿಪಡಿಸ್ತಾನೆ ಊರಿಗೆ ಇದನ್ನೆಲ್ಲ ತ ಉತ್ಸವ ಮಾಡ್ತಾನೆ ಎಲ್ಲರಿಗೂ ಬಳುವಳಿಗಳನ್ನು ಹಂಚ್ತಾನೆ ಆ ಕಂಸ ಅವರನ್ನೆಲ್ಲ ರಹಸ್ಯವಾಗಿ ಕರೆದು ಹೇಳ್ತಾನೆ ನೋಡು ನಂದಗೋಕುಲದಲ್ಲಿ ಕೃಷ್ಣ ಬೆಳೀತಾ ಇದ್ದಾನಂತೆ ಹಾಗಾಗಿ ಅಲ್ಲಿಗೆ ಹೋಗಿ ಯಾವ ಮಕ್ಕಳನ್ನು ಬಿಡದೆ ನೀವು ಕೊಲ್ಲಿ ನಂದಗೋಕುಲದಲ್ಲಿ ಅವನು ಯಾರ ಮನೇನಲ್ಲಿದ್ದಾನೆ ನನ್ನ ವೈರಿ ಅನ್ನೋದು ಗೊತ್ತಿಲ್ಲ ಹಾಗಾಗಿ ಅಲ್ಲಿ ಹುಟ್ಟೋವಂತಹ ಮಕ್ಕಳನ್ನೆಲ್ಲ ನೀವು ಕೊಲ್ಲಬೇಕು ಅಂತ ಹೇಳಿ ಎಲ್ಲರನ್ನು ಕಳಿಸ್ತಾ ಇರ್ತಾನೆ ಹಾಗಾಗಿ ಮೊದಲನೇದಾಗಿ ಅಲ್ಲಿ ಕಂಸನಿಂದ ಪ್ರೇರಿತಳಾಗಿ ದಂತಹ ಪೂತನಿ ಅನ್ನೋವಂತಹ ಘೋರ ರಾಕ್ಷಸಿ ಅವಳು ಸಹ ಅಲ್ಲಿ ಗೋಪಸ್ತ್ರೀಯರಂತೆಯೇ ವೇಷ ಮಾಡಿಕೊಂಡು ವೇಷ ಮಾಡಿಕೊಂಡು ಎಲ್ಲ ಕಡೆ ಓಡಾಡ್ತಾ ಇರ್ತಾಳೆ ಅಲ್ಲಿ ಹಾಗೇ ಮಾ ಓಡಾಡ್ತಾ ನಂದಗೋಪನ ಮನೆಗೆ ಬರ್ತಾಳೆ ಅವಳು ನೋಡೋದಕ್ಕೆ ಒಳ್ಳೆ ಹೆಂಗಸಿನ ಥರನೇ ಕಾಣ್ತಾಳೆ ಹಾಗಾಗಿ ಯಾರೂ ಅವಳ ಬಗ್ಗೆ ಅನುಮಾನ ಪಡೋದಿಲ್ಲ ಅಲ್ಲಿ ತೊಟ್ಟಿಲಲ್ಲಿ ಮಲಗಿದ್ದಂತಹ ಮಗುವನ್ನು ಎತ್ಕೊಂಡು ತನ್ನ ತೊಡೆ ಮೇಲೆ ಮಲಗಿಸ್ಕೊಳ್ತಾಳೆ ಬೇ ರೋಹಿಣಿನೇ ಆಗಲಿ ಯಶೋಧೆನೇ ಆಗಲಿ ಇದಕ್ಕೆ ನಿರಾಕಾರ ಮಾಡೋದಿಲ್ಲ ಯಾಕೆಂದರೆ ಪಾಪ ಅವಳು ಒಳ್ಳೆ ಹೆಂಗಸ್ತರ ಇರ್ತಾಳೆ ಯಾವುದೇ ಹೆಣ್ಮಕ್ಳಿಗಾಗಲಿ ಮಕ್ಕಳನ್ನು ನೋಡಿದರೆ ಅವರನ್ನು ಎತ್ಕೋಬೇಕು ಅವರನ್ನು ಲಾಲಿಸ್ಬೇಕು ತೊಡೆ ಮೇಲೆ ಮಲಗಿಸ್ಕೋಬೇಕು ಅವರನ್ನು ಆಟ ಆಡಿಸ್ಬೇಕು ಅನ್ನೋದು ಪ್ರಕೃತಿ ಮಹಿಳೆಯರಿಗೆ ಕೊಟ್ಟಿರುವಂತಹ ಒಂದು ಸಹಜ ಸ್ವಭಾವ ಆ ಒಂದು ಸಹಜ ಆಕರ್ಷಣೆ ಹಾಗಾಗಿ ಇವಳು ಆ ಸಹಜ ಆಕರ್ಷಣೆಯಿಂದ ಸಹಜವಾಗಿ ಮಗುವನ್ನು ಎತ್ಕೊಂಡಿದ್ದಾಳೆ ಅಂತ ಅಂದ್ಕೊಳ್ತಾರೆ ಮಾಡ್ತಾಳೆ ಆ ಮಗುವಿಗೆ ಹಾಲು ಕುಡಿಸೋದಕ್ಕೆ ಪ್ರಾರಂಭ ಮಾಡ್ತಾಳೆ ದೇವಕಿ ಯಶೋಧೆಯರು ಬೇರೆಯವರು ಬೇರೆ ಗೋಪಿಕಾ ಸ್ತ್ರೀಯರು ಅಲ್ಲೆಲ್ಲ ಇದ್ರೂ ಅವಳನ್ನು ತಡೆಯಲ್ಲ ಯಾಕಂದರೆ ಪಾಪ ಅವಳು ಹೆಣ್ಮಗು ಹೆಣ್ಮಗಳು ಸಹಜವಾದ ಆಸೆ ಅಂತ ಇರ್ತಾರೆ ಆದರೆ ಇವಳೇನು ಮಾಡಿರ್ತಾಳೆ ಈ ಪೂತನಿ ಅಂದರೆ ಅವಳಿಗೆ ಬ ಸಹಜವಾಗಿ ರಾಕ್ಷಸಿ ಮತ್ತೆ ಕಂಸನ ಅಜ್ಞಾನುವರ್ತಿ ರಾಕ್ಷಸರಿಗೆ ಒಳ್ಳೆಯ ಸ್ವಭಾವ ಬರೋದು ಬಹಳ ಕಷ್ಟ ಕಂಸನಿಂದ ಪ್ರೇರಿತರಾಗಿರೋ ಪ್ರೇರಿತಳಾಗಿರೋದ್ರಿಂದ ಅವಳು ತನ್ನ ಸ್ತನ್ಯಪಾನಕ್ಕೆ ವಿಷವನ್ನು ಬೆರೆಸ್ಕೊಂಡು ಬಂದಿರ್ತಾಳೆ ಅದನ್ನು ಕುಡಿಸ್ತಾಳೆ ಅದು ಕೃಷ್ಣನಿಗೆ ಗೊತ್ತಾಗತ್ತೆ ಹಾಗೆ ಅವಳ ಸ್ತನ್ಯಪಾನ ಮಾಡ್ತಾ ಇದ್ದಾಗೆ ಮಗುವಿನ ಸಹಜ ಸ್ವಭಾವದಿಂದ ಅವಳ ಎದೆಯನ್ನು ಒತ್ತುತ್ತಾ ಹೋಗ್ತಾನೆ ಅವಳಿಗೆ ಪ್ರಾಣ ಸಂಕಟ ಉಂಟಾಗತ್ತೆ ಉಸಿರಾಡೋದಕ್ಕೆ ಕಷ್ಟ ಆಗತ್ತೆ ಅವಳು ಕುಕ್ಕೊಳ್ತಾಳೆ ಬಿಡು 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 ಅಂತ ಅವಳು ಕು ಎಷ್ಟು ಕೇಳಿದರೂ ಬಿಡೋದೇ ಇಲ್ಲ ಆ ಸಂದರ್ಭದಲ್ಲಿ ಅವನು ಎದೆಯನ್ನು ಜೋರಾಗಿ ಒತ್ತುತ್ತಾ ಇರ್ತಾನೆ ಕೃಷ್ಣ ಪರಮಾತ್ಮ ಮಗು ಆದರೂ ಪರಮಾತ್ಮನೇ ಆದ್ದರಿಂದ ಶ್ರೀಹರಿಯೇ ಆದ್ದರಿಂದ ಆ ರಾಕ್ಷಸ ಸಂಹಾರವೇ ಅವನ ಕೆಲಸವಾದ್ದರಿಂದ ಅಂದರೆ ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣ ಈ ಕೃಷ್ಣ ವಿಷ್ಣುವಿನ ಅವತಾರದ ಎಲ್ಲ ಸಂದೇಶಗಳು ಅಷ್ಟೇ ದುಷ್ಟ ಶಿಕ್ಷಣ ಶಿಷ್ಟರಕ್ಷಣ ದುಷ್ಟರನ್ನು ಸಂಹಾರ ಮಾಡಬೇಕು ಒಳ್ಳೆಯವರನ್ನು ರಕ್ಷಣೆ ಮಾಡಬೇಕು ಅನ್ನೋದು ಹಾಗಾಗಿ ನಂದಗೋಕುಲದಲ್ಲಿರುವಂತಹ ಎಲ್ಲರ ರಕ್ಷಣೆಗೋಸ್ಕರ ಅವನು ಪೂತನೀಯ ಸಂಹಾರವನ್ನು ಮಾಡ್ತಾನೆ ಹಾಗಾಗಿ ಅವಳು ಕೊನೆಗೆ ಏನಾಗ್ತಾಳೆ ತಡೀಲಾರದೆ ಅವಳು ಕಣ್ಣಾಲಿಗಳು ಮೇಲೆ ಕಣ್ಗುಡ್ಡೆ ಮೇಲೆ ಸಿಕ್ಕಾಕೊಂಡ್ಬಿಡುತ್ತೆ ಪ್ರಾಣ ಹೋಗ್ಬಿಡತ್ತೆ ಅವಳಿಗೆ ಏನು ಗೊತ್ತಾಗದೆ ಮೇಲಕ್ಕೆ ಹೋಗಿ ಕೆಳಗೆ ಬಿದ್ದುಬಿಡ್ತಾಳೆ ಒಂದು ದೊಡ್ಡ ಪರ್ವತದಂತೆ ಬಿದ್ದುಬಿಡ್ತಾಳೆ ಅವಳ ನಿಜವಾದ ಘೋರ ರೂಪ ಎಲ್ಲ ಕಡೆ ಕ ಎಲ್ಲರಿಗೂ ಗೊತ್ತಾಗತ್ತೆ ಅವಳು ನೋಡಿ ಎಲ್ಲರಿಗೂ ಭಯ ಆಗ್ಬಿಡತ್ತೆ ಇದೇನಪ್ಪ ಇದು ಅಂತ ಅವಳು ತನ್ನ ಪ್ರಾಣವನ್ನು ಕಳ್ಕೊಂಡಿರ್ತಾಳೆ ಅವಳ ಎದೆ ಮೇಲೆ ಈ ಕೃಷ್ಣ ಮಗು ಮಲ್ಕೊಂಡು ಆಟ ಆಡ್ತಾ ಇರತ್ತೆ ಅದನ್ನು ನೋಡಿ ಇವರಿಗೆಲ್ಲ ನಂದಗೋಕುಲದಲ್ಲಿದ್ದವರಿಗೆಲ್ಲ ಗೋಪುರ ಗೋಪಿಕಾ ಸ್ತ್ರೀಯರಿಗೆ ಗೋಪ ಗೋ ಗೋಪಾಲಕರಿಗೆ ಎಲ್ಲರಿಗೂ ಭಯ ಆಗಿ ಅಲ್ಲಿ ಹೋದಾಗ ನೋಡ್ತಾರೆ ಆ ಮಗು ಎದೆ ಮೇಲೆ ಆಟ ಆಡ್ತಾ ಮಲಗಿರುತ್ತೆ ಅದನ್ನು ಎತ್ಕೊಂಡು ಬರ್ತಾರೆ ಆ ನಂತರ ಅವರೇ ಅವಳನ್ನು ಸಾ ದೇಹ ಸಂಸ್ಕಾರವನ್ನು ಮಾಡ್ತಾರೆ ಅವಳನ್ನು ದಹನ ಕ್ರಿಯೆ ಮಾಡ್ತಾರೆ ಅವಳ ದಹನ ಕ್ರಿಯೆ ಮಾಡ್ತಾ ಇದ್ದಾಗ ಏನಾಗತ್ತೆ ಅಂದರೆ ಅವಳು ಸಹಜವಾಗಿ ರಾಕ್ಷಸಿ ರಾಕ್ಷಸಿಯಾಗಿದ್ದರಿಂದ ಅವಳ ದೇಹದಿಂದ ಮೊದಲು ಮೊದಲು ದುರ್ಗಂಧ ಬರ್ತಾ ಇರುತ್ತೆ ಆ ನಂತರ ಅದು ಅವಳ ದೇಹದಿಂದ ಹೊರಟದ್ದು ಸುಗಂಧವಾಗಿ ಎಲ್ಲ ಕಡೆ ಹರಡುತ್ತೆ ಕಾರಣ ಏನು ಗೊತ್ತೇ ಕೃಷ್ಣನ ಅಂಗಸಂಗ ಮಾತ್ರ ಕಾರಣ ನೋಡಿ ಕೃಷ್ಣನನ್ನು ಒಂದು ಸ್ವಲ್ಪ ಹೊತ್ತು ಅವಳ ಸ್ಪರ್ಶ ಮಾಡಿದ್ದ ಮಾತ್ರಕ್ಕೆ ಅವಳ ಪಾಪವೆಲ್ಲ ಪರಿಹಾರವಾಗೋಯ್ತು ಅವಳು ಮಾಡಿ ಹಿಂದೆ ಮಾಡಿದಂತಹ ನೀಚ ಕೃತ್ಯಗಳೆಲ್ಲವೂ ಪರಿಹಾರ ಆಗೋದುವು ಹಾಗಾಗಿ ಅವಳು ತ ಪಂಚಭೂತಗಳಲ್ಲಿ ಲೀನಳಾಗ್ತಾಳೆ ಹೀಗೇ ಮುಂದೆ ಇದು ಗೊತ್ತಾಗತ್ತೆ ಕಂಸ ಏನು ಮಾಡ್ತಾನೆ ಈ ಕೃಷ್ಣನನ್ನು ಕೊಲ್ಲೋದಕ್ಕೆ ಶಕಟಾಸುರನನ್ನು ಅವನ ಹತ್ರ ಕಳಿಸ್ತಾನೆ ಅವ ಆಗ ಕೃಷ್ಣ ಅವನ ಶಕಟಾಸುರ ಈ ಮಗು ಆಟ ಆಡ್ತಾ ಇರಬೇಕಾದ್ರೆ ಅವನ ಹತ್ರ ಬಂದು ಅವನ ಮೇಲೆ ಬಂಡಿ ಬಿಟ್ಟು ಅವನನ್ನು ಕೊಲ್ಲಬೇಕು ಅಂತ ಬರ್ತಾನೆ ಅಷ್ಟೊತ್ತಿಗೆ ಕೃಷ್ಣ ತನ್ನ ಕಾಲಿನಿಂದ ಅವನನ್ನು ವದ ಬಂಡಿಯನ್ನು ಒದಿತಾನೆ ಅದು ಬಹಳ ಚೂರು ಚೂರಾಗೋಗುತ್ತೆ ಶಕಟಾಸುರ ತನ್ನ ನಿಜ ರೂಪದಿಂದ ಬಿದ್ದು ತನ್ನ ನಿಜ ರೂಪದಲ್ಲಿ ತನ್ನ ಪ್ರಾಣವನ್ನ ನಿಗ್ತಾನೆ ಮುಂದಿನ ವಿಷಯವನ್ನ ಮುಂದಿನ ಭಾಗದಲ್ಲಿ ತಿಳಿದುಕೊಳ್ಳೋಣ ಎಲ್ಲರಿಗೂ ನಮಸ್ಕಾರಗಳು